ಚಂದ್ರ ರೆಡ್ಡಿ ಅವರು ಸಿದ್ದು ಅವರು ನೆಕ್ಸ್ಟ್ ಸನ್ಮಾನ ಸಿದ್ದು ಒಂದು ಸೆಕೆ ಮಾತಾಡಲಿ ಚಂದ್ರ ರೆಡ್ಡಿ ಆಗಲಿ ಪೊಂದಿರನ್ನು ಸಲ್ಲಿಸಿ ಈಗಾಗಲೇ ನಮ್ಮ ಯಾದಗಿರಿಯಲ್ಲಿ ಸುಮಾರು 2021 ಜನಗಣತಿ ಪ್ರಕಾರ 75,000 ಜನಸಂಖ್ಯೆ ಇದ್ದು ಈಗ 100,000 ಜನಸಂಖ್ಯೆ ಆಗ್ತಾ ಇದೆ. ಅದಕ್ಕೆ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ 2 ದಿವಸಕ್ಕೊಮ್ಮೆ ಕುಡಿಯೋ ನೀರು ಕೊಡತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕೆ ತಾವು ತಮ್ಮ ಮೂಲಕ ನಾನು ಹೇಳೋದಿಷ್ಟೇ, ಅಮೃತಯಾನ್ ಯೋಜನೆಯಲ್ಲಿ 2.0 ಯೋಜನೆಯಲ್ಲಿ ಹೆಚ್ಚಿನ ಅನುದಾನ ಕೊಡಬೇಕು. ಹಾಗೂ ಇನ್ನೊಂದು ವಿಷಯಪ್ಪ ಅಂತಂದ್ರೆ ದೋರ್ನಹಳ್ಳಿ ಗ್ರಾಮ ಪಂಚಾಯತಿಯನ್ನು ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ಸನ್ಮಾನ್ಯ ತಮ್ಮ ಮೂಲಕ ಸನ್ಮಾನ್ಯ ಸಚಿವರನ್ನು ಕೇಳಿಕೊಳ್ತೀನಿ. ಈ ದೋರ್ನಹಳ್ಳಿ ಗ್ರಾಮದಲ್ಲಿ ಸುಮಾರು 20,575 ಜನಸಂಖ್ಯೆ ಹೊಂದಿದೆ ಮತ್ತು ಎಲ್ಲ ಆಫೀಸ್ಗಳು ಮತ್ತು ಗ್ರಾಮ ಪಂಚಾಯತಿ ಇದ್ದುದನ್ನು ಆರೋಗ್ಯ ವಸತಿ ನಿಲಯ, ಸುವ್ಯವಸ್ಥಿತ ಬಾಲಕರ ವಸತಿ ನಿಲಯ, ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಹಾಗೂ ಖಾಸಗಿ ಶಾಲೆಗಳು ಇವೆ. ಈ ಅಚ್ಚುಕಟ್ಟಾದ ಪ್ರದೇಶವಾಗಿದೆ. ಇಲ್ಲಿ ಹತ್ತಿ, ಮೆಣಸಿನಕಾಯಿ, ತೊಗರಿ, ಶೇಂಗಾ ಈ ಗ್ರಾಮವು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿದೆ. APMC ಮಾರುಕಟ್ಟೆ ಇದೆ. ಕರ ವಸೂಲಿ ಸುಮಾರು 35 ಲಕ್ಷ ವರ್ಷಕ್ಕೆ ಆದಾಯ ಬರ್ತದೆ. ಈ ಎಲ್ಲ ಆದಾಯ ಮೂಲಗಳಿಂದ ದೋರ್ನಹಳ್ಳಿ ಪ್ರತಿಶತ 100%ಗೆ 55% ಕೃಷಿಯೇತರ ಕಾರ್ಮಿಕರು ಇದ್ದಾರೆ. 45% ಕೃಷಿಕರು ಇರ್ತಾರೆ. ಅದಕ್ಕೆ ದೋರ್ನಹಳ್ಳಿ ಗ್ರಾಮ ಪಂಚಾಯತಿನ ಪಟ್ಟಣ ಪಂಚಾಯತಿ ಮಾಡಬೇಕಂತ ಕೇಳ್ಕೊಳ್ತೀನಿ. ಆಮೇಲೆ ಮತ್ತೊಂದು ವಿಷಯ ಅಂತಂದ್ರೆ ಆರೋಗ್ಯ ಸಚಿವರ ಬಳಿ ಕೇಳ್ಕೊಳ್ಳೋದೇನೆಂದ್ರೆ, ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಆರೋಗ್ಯ ಹಾಸ್ಪಿಟಲ್ ಇದ್ರೂ ಇವತ್ತು ಉದಾಹರಣೆಗೆ ICU ಅವೆಲ್ಲ ಸಲಕರಣೆಗಳಿದ್ದಾವೆ, ಆದರೆ ನೋಡ್ಕೊಳ್ಳಿಕ್ಕೆ ಡಾಕ್ಟರ್ ಸ್ಟಾಫ್ ಭಾಳ ಕಡಿಮೆ ಇರ್ತದೆ. ಅದಕ್ಕೆ ತಮ್ಮ ಮೂಲಕ ಸಚಿವರನ್ನು ಕೇಳೋದಂದ್ರೆ ಆ ಸ್ಟಾಫ್ ಎಲ್ಲ ಭರ್ತಿ ಮಾಡಿ ರೋಗಿಗಳನ್ನು ಬೇರೆ ಕಡೆ ಹೋಗೋದು ತಪ್ಪಿಸಿ ಅಲ್ಲೇ ಯಾದಗಿರಿಯಲ್ಲಿ ನೋಡಿಕೊಳ್ಳೋ ವ್ಯವಸ್ಥೆ ಮಾಡಬೇಕು. ಮತ್ತು ಮೆಡಿಕಲ್ ಕಾಲೇಜ್ ಇದ್ದರೂ ಸಹಿತ ಅಲ್ಲಿಯೂ ಸಹಿತ ಸ್ಟಾಫ್ ಕಡಿಮೆ ಇರ್ತದೆ. ಅಲ್ಲಿ ಡೀನ್ಗೆ ತಿಳಿಸಲಿ, ಯಾರಿಗೆ ತಿಳಿಸಿ ಆ ಸ್ಟಾಫ್ ಭರ್ತಿ ಮಾಡಬೇಕು. ಕುಡಿಯೋ ನೀರಿನ ಸಮಸ್ಯೆ ಎಲ್ಲ ಕಡೆ ಇರ್ತದೆ. ಅದಕ್ಕೆ ಹೇಳೋದಿಷ್ಟೇ. ಈಗ ಹೋದ ಸರ್ಕಾರ ನಮ್ಮ ಸರ್ಕಾರದಲ್ಲಿ HK ಪಾಟೀಲ್ ಮಾಡಿದ್ದ RO ಪ್ಲ್ಯಾಂಟ್ ಭಾಳ ಶ್ಲಾಘನೀಯದ್ದು, ಅದನ್ನು ಅವ್ರನ್ನ ಅಭಿನಂದಿಸ್ತೀವಿ. ಆ RO ಪ್ಲ್ಯಾಂಟ್ಗಳು ಎಲ್ಲ ಹಳ್ಳಿಗಳಲ್ಲಿ ಸರಿಯಾಗಿ, ಹೆಚ್ಚು ಕಡಿಮೆ ಎಲ್ಲ ಹಳ್ಳಿಗಳಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದರ ಸಲುವಾಗಿ ಹೆಚ್ಚಿನ ದುಡ್ಡಿನ ವ್ಯವಸ್ಥೆ ಮಾಡಿ ಅದಕ್ಕೆ ರಿಪೇರಿ ಮಾಡಿಸೋ ವ್ಯವಸ್ಥೆ ಮಾಡಿ ಗ್ರಾಮ ಪಂಚಾಯತಿಗೆ ಕೊಡಬೇಕಂತ ಕೇಳಿಕೊಳ್ತೀನಿ. ಸರಿ. ಆಮೇಲೆ ಸರ್, ಇನ್ನೊಂದಂದ್ರೆ ಈಗ ಮುಜರಾಯಿ ಖಾತೆಯಲ್ಲಿ ಕೇಳಿಕೊಳ್ಳೋದೇನೆಂದ್ರೆ, ಇಲ್ಲಿ ಈ ಸಲ ಏನು ಹೇಳ್ತಾರಪ್ಪ ಇವರು ಅಂತಂದ್ರೆ, ಮುಜರಾಯಿ ದೇವಸ್ ಕನಿಷ್ಠ 35 ರೂಪಾಯಿಂದ 15,000 ರೂಪಾಯಿಗಳಿಗೆ ಕೊಡಬೇಕು ಸಿ ಕ್ಲಾಸಿನ ಮೂಲಕ ಅಂತ ಹೇಳ್ತಾರೆ. 15,000 ರೂಪಾಯಿ ಈ ಕಾಲದಲ್ಲಿ ಯಾವುದೇ ದೇವ್ರ ಗುಡಿಗೆ ರಿಪೇರಿ ಮಾಡಲಿಕ್ಕಾಗಲಿ, ಯಾವುದು ನೋಡ್ಕೊಳ್ಳೋಕೆ ಸರಿ ಹೋಗ್ತಾ ಇಲ್ಲ. ಅದಕ್ಕೆ ನಾವು ಮತ್ತೆ ತಮ್ಮ ಬಜೆಟ್ನಲ್ಲಿ ಇದಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿದರೆ ಎಲ್ಲ ದೇವಸ್ಥಾನಗಳು ನೋಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಮತ್ತು ಇನ್ನೊಂದು, ಆಯ್ತು ಸರ್ ಒಂದು ನಿಮಿಷ ಸರ್, ಇನ್ನೊಂದು ಏನಂದ್ರೆ, ನಮ್ಮ ಶಾದಿ ಮಹಲು, ಶಾದಿ ಖಾನ ಮತ್ತು ಇವೆಲ್ಲಷ್ಟಕ್ಕೆ ಅನುದಾನ ಹೋದ ಸರ್ಕಾರದವ್ರು ನಿಂದಿಸಿದ್ರು, ನಮ್ಮ ಸರ್ಕಾರದವ್ರು ಬಿಡುಗಡೆ ಮಾಡಿದ್ದು ಒಳ್ಳೆಯ ವಿಚಾರ. ಮತ್ತು ಇನ್ನೊಂದು ಏನಂದ್ರೆ, ಸಭೆಯಲ್ಲಿ ಕ್ರಿಶ್ಚಿಯನ್ ಮತ್ತು ಜೈನ ಪ್ರಮುಖ ಕ್ಷೇತ್ರಗಳಿಗೂ ಅನುದಾನ ಬಿಡುಗಡೆ ಮಾಡಿದ ಸಂತೋಷವನ್ನು ಹೆಚ್ಚಿಗೆ ಮಾಡಬೇಕು. ಸಿದ್ದು ಓಕೆ ಓಕೆ, ನಮ್ಮ ಮಾತೆ ಮುಗಿಸ್ತಾ ಧನ್ಯವಾದಗಳು. ತಾವು ಮಾತಾಡಲು ಅವಕಾಶ ಬಿಟ್ಕೊಡ್ದಕ್ಕೆ ಧನ್ಯವಾದಗಳು.